ಕಮಲಿ, ನಿಂಗೆ ನೀವು ಇದೇ ಡ್ರೆಸ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಹ್ಞೂ ಮೇಡಮ್. ಆರ್ ಯು ಶ್ಯೂರ್? ಕಮಲಿ, ಓಕೆ, ಲೈನ್ ಅಪ್. ನೀನ್ ಮಾಡಿದ್ನೆಲ್ಲ ಸಹಿಸ್ಕೊಂಡು ನನ್ಗೆ ಯಾಕೆ ಅನ್ಕೊಂಡು ನನ್ ಸುಮ್ಕೆನೆ ಇರ್ತಾ ಇದ್ದೆ. ನೀನ್ ನನ್ ಮನೆ ಫೋಟೋ ಅರಿಯೋ ಮಟ್ಟಕ್ ಬಂದಿದ್ಯಾ ಅಂದ್ಮೇಲೆ ನಿನ್ನ ನಾನ್ ಸುಮ್ಕೆ ಬಿಡಕಿಲ್ಲ. ಇನ್ನೊಂದ್ ಕಿತ್ತ ನನ್ ದಾರಿಗೇನಾರು ಅಡ್ಡ ಬಂದ್ಯೋ, ಕಮ್ಲಿ ದಿಟ್ವಾದ ಕೋಪ ನೀನ್ ನೋಡ್ಬೇಕಾಯ್ತದೆ. ಕಮ್ಲಿ, ವೆರಿ ಗುಡ್, ಯು ಪ್ಲೇಡ್ ವೆರಿ ವೆಲ್. ಅನಿಕಾ, ಕಮ್ಲಿ ಹೇಗೆ ಅಟ್ಯಾಕ್ ಮಾಡಿದ್ಲು ನೋಡಿದ್ಯಲ್ಲ, ಆ ಮೂವ್ ಮಾಡೋಕ್ಕೆ ತುಂಬ ಸ್ಟ್ರೆಂತ್ ಬೇಕು. ಹಳ್ಳಿಯಿಂದ ಬಂದಿದ್ರು, ಆ ಟ್ಯಾಕ್ಟಿಸ್ ಆರ್ ಟೂ ಗುಡ್. ವೆರಿ ಗುಡ್, ಕೀಪ್ ಇಟ್ ಅಪ್. ಕಮನ್ ಕಮನ್ ಗರ್ಲ್ಸ್, ಸ್ಟಾರ್ಟ್ ಪ್ರಾಕ್ಟೀಸ್. ಕಮನ್. ಅಗ್ಗನೋಸಿ ಬಿಗಿಯ ಕಟ್ಟದಲ್ವಾ? ಬಿಗಿಯ ಕಟ್ಟಿದ್ದೆ ಸರೋಜಕ್ಕ. ಏನಾಯ್ತು ಸರೋಜಕ್ಕ? ಪಾಪ ಸುಶೀಲಕ್ಕನ್ ಬಿಂದಿಗೆ ಬಿದ್ದೋಯ್ತು. ಅಯ್ಯೋ, ಈಗ ಏನ್ ಮಾಡೋದಪ್ಪ, ನಮ್ಮ ಯಜಮಾನ್ರು ಬೈತವ್ರೆ, ಏನ್ ಮಾಡೋದಪ್ಪ ಈಗ? ಇದೇನಿದು, ಯಂಗಸ್ರೆಲ್ಲ ಸೇರ್ಕೊಂಡು ಬಾವಳಗ್ ಹಿಂಗ್ ಮಾಡ್ತಾರೆ? ನಿತಿಗಿದು ಏನಾರು ಸಿಕ್ಬಿಟ್ಟಾಯ್ತಾ? ಓಹೋ, ಮಹಿಳಾ ಸಂಘದವ್ರೆಲ್ಲ ಸೇರ್ಕೊಂಡು ಬಾವಿ ಆದ್ರೆ ಏನೋ ಮೀಟಿಂಗ್ ಮಾಡ್ತಾರೆ. ಕೆಂಪ, ಸುಶೀಲಕ್ಕನ್ ಬಿಂದಿಗೆ ಬಾವಿಲಿ ಬಿದ್ದೋಯ್ತು ಕಲ್ಲ, ಹೊಸಿ ಎತ್ಕೊಡ್ತೀಯಾ? ಬಾವಿಗೆ ಬಿದ್ದ ಬಿಂದಿಗೆ ಎತ್ಕೊಡಕ್ ನಾನೇನ್ ಕಮ್ಲಿನ? ಯಾಕಪ್ಪ, ನಿನ್ ಗಂಡ್ಸಲ್ವಾ, ಸ್ವಲ್ಪ ಬಾವಿ ಬಿದ್ದ ತಕೊಡಕ್ಕಾಗಲ್ವೇ? ನಾನ್ ಗಂಡ್ಸೇ, ಆದ್ರೆ ಕಮಲಿಗಿರೋಷ್ಟು ಧೈರ್ಯ ನನಗಿಲ್ವೇ? ಅಷ್ಟಕ್ಕೂ ನನಗೆ ಈಜೆ ಬರಕ್ಕಿಲ್ವೇ? ಅವತ್ತು ತಾಳಿ ಬಿದ್ದಾಗ ಕಮಲಿ ದಪ್ಪ ಅಂತ ಬಾವಿಗೆ ಬಿದ್ದು ರಪಕ್ ಅಂತ ಎತ್ಕೊಂಡ್ ಬಂದ್ಬಿಟ್ಲು. ಹೌದಾ? ಏನ್ ಹೌದಾ ಅಂತೀರಿ? ನಿಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ವಾ? ಅಕ್ಕ ಸರೋಜಕ್ಕ, ಯಾಕೆ ಹಂಗ್ ಬಂದ್ಬಿಟ್ರಿ? ಇದೇನದು, ಕಮಲಿ ಹೆಸರು ಹೇಳ್ಬಿಟ್ಟು ಸರೋಜಕ್ಕೆ ಬೇಜಾರು ಮಾಡ್ಬಿಟ್ನ? ಅಕ್ಕ ಸರೋಜಕ್ಕ, ಅಕ್ಕ ಸರೋಜಕ್ಕ, ಯಾಕಕ್ಕ ಹಿಂಗೆ ಹೋಗ್ತಾ ಇದ್ದೀರಾ? ಕಮಲಿ ಹೆಸರು ಹೇಳೋದಕ್ಕೆ ಬೇಜಾರಾಯ್ತಾ? ತಪ್ಪಾಯ್ತು ಕಣಕ್ಕೊ, ಇನ್ಯಾವತ್ತು ನಿನ್ನ ಎದುರು ಕಮಲಿ ಹೆಸರು ಹೇಳಿ ನಿನ್ನ ಮನ್ಸಿಗೆ ನೋವು ಮಾಡೋಕ್ಕಿಲ್ಲ. ಹಂಗಲ್ಲ ಕಲ್ಲ, ಇವತ್ತ್ಯಾಕೋ ಕಮಲಿ ಸಾನೆ ನೆನಪಾಯ್ತಾ ಅವಳೆ, ನೀನು ಬೇರೆ ಅವಳ ಹೆಸರು ತಕ್ಕಬಿಟ್ಟಿಯಾ? ಲೆಕ್ಕೆಂಪ, ನಾನು ಕಮಲಿನ ನೆನಪಿಸ್ಕೊಂಡಂಗೆ ಅವಳು ನನ್ನ ನೆನ್ಪಿಸ್ಕೊತಿರ್ತಾಳಲ್ವೆಲ್ಲ. ಏನಕ್ಕ ಹಿಂಗ್ ಕೇಳ್ತೀಯ? ಎಷ್ಟೇ ಆಗ್ಲಿ ನಿನ್ ಮಗಳಲ್ವಾ, ಜ್ಞಾಪಿಸ್ಕೊಂಡೇ ಜ್ಞಾಪಿಸ್ಕೊತಾಳೆ. ಇಂಥ ಕೆಲಸ ಮಾಡ್ಬಿಟ್ನೆ, ಸರೋಜಕ್ಕನ ಎದುರಿಗೆ ಕಮಲಿ ಹೆಸರು ಹೇಳ್ಬಾರ್ದು, ತಪ್ಪು ಮಾಡ್ಬಿಟ್ಟು.
ನಮಸ್ಕಾರ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನು ವಿಷಯ ಫೋನ್ ಮಾಡಿದ್ದು? ಅದು ನಿಮ್ಮ ರಚನಾಗೆ ಗಂಡು ಹುಡುಕ್ತಿದ್ದೀರಾ ಅಂತ ಗೊತ್ತಾಯಿತು. ನಮ್ಮ ಲೇಡೀಸ್ ಕ್ಲಬ್ ಪ್ರಭಾ ಹೇಳಿದ್ರು. ನಾನು ಒಂದಷ್ಟು ವಿಚಾರಿಸಿದಾಗ ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗ ಇದ್ದಾನೆ ಅಂತ ಗೊತ್ತಾಯಿತು. ಹೌದಾ? ಯಾರು? ನಿಮಗೂ ಗೊತ್ತಿರ್ಬೋದೇನೋ, ಹುಡುಗನ ಹೆಸರು ಲೋಹಿತ್ ಅಂತ. ಎಮ್ ಬಿ ಎ ಮಾಡಿದ್ದಾನೆ, ಎಮ್ ಎನ್ ಸಿಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವ್ರಿಗೂ ಸದಾಶಿವ ನಗರಲ್ಲಿ ಡ್ಯೂಪ್ಲೆಕ್ಸ್ ಮನೆ ಇದೆ. ನೀವು ಓಕೆ ಅಂದರೆ ಕರ್ಸೋಣ ಅಂದ್ಕೊಂಡೆ. ಏನು ಹೇಳ್ತೀರಾ? ವೆರಿ ಗುಡ್ ಊರ್ಮಿ, ನೀನು ನನ್ನ ಮಗಳಿಗೋಸ್ಕರ ಇದೆಲ್ಲ ಮಾಡ್ತಿರೋದು ತುಂಬ ಖುಷಿ. ಯಾವ ಮನೆಯವರು ಅಂದೆ? ಅದೇ ಸುಲ್ಲೇಖಾ ಇಂಡಸ್ಟ್ರೀಸ್ ಗೊತ್ತಲ್ವಾ, ಮಿಸ್ಟರ್ ಶ್ರೀನಿವಾಸ್ ಮೂರ್ತಿ ಅವ್ರ ದಾಯಾದಿ ಮಗ. ಓ ಓಕೆ, ಅವ್ರು ತುಂಬ ಒಳ್ಳೆ ಜನ ಅಲ್ವಾ? ಅವ್ರ ಮನೆ ಅಂದರೆ? ಐ ಆಮ್ ಟೋಟಲಿ ಫೈನ್. ಹೇಗಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ರಚನಾ ಮನೆಗೆ ಬರ್ತಾಳೆ. ಇಫ್ ಪಾಸಿಬಲ್ ಅವ್ರನ್ನ ಇವತ್ತೇ ಕರ್ಕೊಂಡು ಬಾ. ಇಫ್ ಪಾಸಿಬಲ್ ಅಲ್ಲ, ಇಟ್ ಈಸ್ ಪಾಸಿಬಲ್. ತರ ಖಂಡಿತವಾಗ್ಲೂ ಕರ್ಕೊಂಬರ್ತೀನಿ. ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಪರವಾಗಿಲ್ಲ ಊರ್ಮಿ, ನೀನು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ. ಅಕಸ್ಮಾತ್ ಏನಾದರೂ ಈ ಸಂಬಂಧ ಕುದ್ರೆ ರಚನನ್ ಮದುವೆ ನೀನೇ ಮಾಡಿಸ್ತೆ ಅಂತ ಹೇಳಿ ನಮ್ಮ ಅನೇಕನ್ನ ಅವ್ರ ಮನೆಗೆ ಸೇರಿಸೋ ಎಲ್ಲ ದಾರಿ ಕ್ಲಿಯರ್ ಆಗುತ್ತೆ ಅನ್ನೋ ತಾನೇ ನಿನ್ನ ಯೋಚನೆ? ಗುಡ್, ವೆರಿ ಗುಡ್. ಮಾಮ್, ತಾಯಿ ಅಂತೆ ಮಗಳು ಅಲ್ವಾ, ನಾನು ಈಗಲೇ ಫೋನ್ ಮಾಡಿ ಎಲ್ಲ ಅರೇಂಜ್ ಮಾಡ್ತೀನಿ. ಬೇಬಿ, ವಾಟ್ ಹ್ಯಾಪನ್? ಕ್ಲಾಸಿಗೆ ಹೋಗಿಲ್ವಾ? ಆ ಹಳ್ಳಿ ಗುಗ್ಗು ಮಾಡಿದ ಅವಮಾನಕ್ಕೆ ಕ್ಲಾಸಿಗೆ ಬೇರೆ ಹೋಗ್ಕೂರ್ಲ? ಹೇ, ಡೋಂಟ್ ವರಿ ಊರ್ಮಿ, ಬೇಬಿನ ರಿಷಿ ಮನೆ ಕರ್ಕೊಂಡು ಹೋದರೆ ತಾನಾಗೆ ಕೂಲ್ ಆಗ್ತಾಳೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನೀಗ ಗಂಡಿನ ಕಡೆಯವ್ರಿಗೆ ಮೊದಲು ಫೋನ್ ಮಾಡು. ಕಮಲಿಯೇ, ಈ ಊಟದ ಬಿಡುವ ಇನ್ನೊಂದು ಅರ್ಧ ಗಂಟೆ ಹೆಚ್ಚಿಗೆ ಕೊಟ್ಟಿದ್ರೆ ಅವ್ರ ಗಂಟೆ ಏನು ಹೋಗೋದು, ಇನ್ನೊಂದು 4 ಸೌಟ್ ಆರಾಮಾಗಿ ಉಣ್ಬೋದಿತ್ತು. ಕಮಲಿ, ಇನ್ನೂ ಆ ಫೋಟೋ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಚಿಂತೆ ಮಾಡಬೇಡ, ಈ ಸಲ ಪರೀಕ್ಷೆ ಮುಗ್ದ್ಮ್ಯಾಕ ಊರಿಗೆ ಹೋಗಿ ಸರಜಕ್ಕ ಅಜ್ಜಯ್ಯನ ಕರ್ಕೊಂಡು ಅದೇ ಥರದ ಇನ್ನೊಂದು ಫೋಟೋ ತೆಗೆಸ್ಕೊಂಡು ಬರುಮ್ಮ. ಸರಿ ಆಯಿತು. ಲೇ ನಿಂಗೆ ನೋಡು, ನಿನ್ನ ಬಟ್ಟೆಗಳನ್ನೆಲ್ಲ ಹೆಂಗೆ ಹಾಕಿದ್ಯಾ? ಕಮಲಿ, ಇನ್ನೊಬ್ಬರು ವಸ್ತು ನಮ್ಮ ತಾವು ಮಡಿಕೋಬಾರ್ದು ಅಂತ ಹೇಳೋಳು ನೀನು. ನಿಂಗೆ ರಿಸಿ ಸಾರ್ ಮ್ಯಾಕ್ ವಾಪ ಕಮ್ಮಿ ಆಗಿದ್ರೆ ಬಾ, ಈ ಜಾಕೆಟ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಬರುಮ್ಮ. ಈಟೋದ್ಕೆ ಅವ್ರ ಕ್ಲಾಸ್ ಎಲ್ಲ ಮುಗ್ದಿರ್ತೈತೆ. ಅದಕ್ಕೇನು, ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬರುಮ್ಮ. ಬಾ ಮನೆಗ? ಹ್ಞೂ ಕಮಲಿ, ಸ್ಯಾನೆ ದೊಡ್ಡ ಮನೆ ಇರಬೇಕು. ಅವತ್ತು ಊಟಕ್ಕೆ ಅವ್ರ ಮನೆಯಿಂದ ಕೊಟ್ಟು ಕಳ್ಸಿದ್ ನೋಡಿದ್ರೆ ಗೊತ್ತಾಗ್ಲಿಲ್ವಾ? ಹೋದ್ರೆ ನಮಗೂ ಏನಾರ ತಿನ್ನಕ್ಕೆ ಸಿಗ್ಬೋದು. ಆ ಕಮಲಿ, ಒಂದು ಹೆಜ್ಜೆ ಹೋಗಿ ಬರುಮ್ಮ. ಈಗಟ್ಟೆ ತಿನ್ಕೊಂಡು ಬಂದ್ವಿ, ಆಟ ಬಿನ್ನ ತಿಂಡಿ ಮ್ಯಾಕಣ್ಣ. ಏ ಹಂಗಲ್ಲ, ಸುಮ್ಕೆ ಒಂದು ಮಾತು ಗಂದೆ. ಬಾ ಕಮಲಿ, ಹೋಗಿ ಬರುಮ್ಮ. ಹೋಗುಮ್ಮ ಅಂದರೆ ಅವ್ರ ಮನೆ ಎಲ್ಲೈತೆ ಅಂತ ನಿಂಗೆ ಗೊತ್ತಾ? ಏ ಕಾಲೇಜ್ನಾಗ ಏಟು ಮಂದಿ ಇಲ್ಲ, ಯಾರನ್ನ ಕೇಳ್ಕೊಂಡು ಹೋಗಮ್ಮ ಬಾ. ಹಾಂ ಕಾಳು, ನನ್ನ ಬ್ಯಾಗ್ನಾಗ ಬಿಸ್ಕೆಟ್ ಇಷ್ಟು ತೈತಾ ನೋಡ್ತೀನಿ. ತಕ್ಕ ನಾನು ತೋರಿಸಿದ ಗಂಡಿನ ಕಡೆಯವರು ರಮೇಶ್ ನಂದವ್ರ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ, ನಾವು ಹೊರಟ್ವಿ ಅಲ್ಲಿಗೆ. ನೀವು ಬಂದಿದ್ದೆ ಚೆನ್ನಾಗಿರೋದು. ನಿಮ್ಮಮ್ಮಂದು ಬರೀ ಬಕೆಟೆ ಆಗೋಯ್ತು ಬೇಬಿ. ಐ ಹೇಟ್ ದಟ್. ಸದ್ಯಕ್ಕಂತೂ ತುಂಬ ಕೆಲಸ ಇದೆ ಅಮ್ಮ, ನೀವು ಹೋಗಿ ಬನ್ನಿ, ನಾನು ಆಮೇಲೆ ಸಾಧ್ಯವಾದರೆ ಬರ್ತೀನಿ. ಸರಿ ಅತ್ತೆ, ನೀವು ಬಂದರೆ ಚೆನ್ನಾಗಿರುತ್ತೆ. ಬರ್ತೀನಿ. ಆಯ್ತಮ್ಮ. ಊರ್ಮಿ,
ಈ ಮುದುಕಿಗೆ ನೀನು ಇಷ್ಟೊಂದು ಮರ್ಯಾದೆ ಕೊಟ್ಟು ಇವಳನ್ನ ನೀನೇ ದೊಡ್ಡವಳನ್ನಾಗಿ ಮಾಡ್ತಿದ್ಯಾ ಅಷ್ಟೇ. ಮಾಮ್, ಹಣ ಅಧಿಕಾರ ಇದ್ದವರೆಲ್ಲ ದೊಡ್ಡ ಮನುಷ್ಯರೇ. ನನ್ನ ಬಗ್ಗೆ ಇವ್ರಿಗೆ ಒಳ್ಳೆ ಅಭಿಪ್ರಾಯ ಬರಬೇಕಾದ್ರೆ ಇಷ್ಟಾದರೂ ಮಾಡಲೇಬೇಕಲ್ಲ. ಮನಸ್ಸಿಂದ ಕೊಟ್ಟರೆ ಮಾತ್ರ ಮರ್ಯಾದೆ. ಆ ಮುದುಕಿ ಮುಂದೆ ನಾನು ಮಾಡ್ತಿರೋದು ಬರೀ ನಾಟಕ. ನಿಮ್ಮ ಮಾತೆಲ್ಲ ಕಾರಲ್ಲಿ ಇಟ್ಕೊಳ್ಳಿ, ಈಗಾಗಲೇ ಋಷಿ ಬಂದಿರ್ತಾನೆ. ಕಮ್ ಆನ್ ಅಮ್ಮಮ್ಮ. ಓಕೆ ಓಕೆ. ಹಾಸಿನಿ, ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಎಲ್ಲ ರೆಡಿನಾ? ಬರೋರು ನಿಮ್ಮ ಮನೆಯವ್ರು ಹಾಗಲ್ಲ, ತುಂಬ ಸ್ಟ್ಯಾಂಡರ್ಡ್. ನೆನ್ಪಿರ್ಲಿ. ಓ, ಬನ್ನಿ ಬನ್ನಿ. ಎಲ್ಲಿ ನಿಮ್ಮ ಅತ್ತೆ? ಅತ್ತೆ ಒಳಗಿದ್ದಾರೆ, ಬನ್ನಿ ಒಳಗೆ. ಋಷಿ. ಹಲೋ ಅನಿಕಾ. ಯು ಲುಕ್ ಸೋ ಹ್ಯಾಂಡ್ಸಮ್ ಇನ್ ದಿಸ್ ಕುರ್ತಾ. ಥ್ಯಾಂಕ್ ಯು. ಅಣ್ಣ. ಏನ್ ರಚನಾ? ಒಂದ್ ನಿಮಿಷ ಬಾ. ಬಾ ಅಣ್ಣ. ಒನ್ ಮಿನಿಟ್. ಋಷಿ, ಏನೇ ರಚು? ಏನಾಗ್ತಿದೆ ಅಂತ ನೀನೇ ನೋಡ್ತಿದ್ಯಲ್ಲ. ನಾನು ಅವತ್ತಿಂದ ಹೇಳ್ತಿದ್ದೀನಿ ನಂಗೆ ಇಷ್ಟು ಬೇಗ ಮದ್ವೆ ಬೇಡ ಅಂತ. ನೀನು ಎಲ್ಲರ ಥರನೇ ಇಗ್ನೋರ್ ಮಾಡ್ತಿದ್ಯಾ. ನೋಡ್ ರಚು, ಈಗೇನು ನಂಗೆ ಅಲಂಕಾರ ಮಾಡಿಸಿ ಬಂದವನ ಹತ್ರ ಕಾಫಿ ಜ್ಯೂಸ್ ಎಲ್ಲ ಕೊಡಿಸಿ ಅವ್ನು ಎಷ್ಟು ಮಾರ್ಕ್ಸ್ ಹಾಕ್ತಾರೆ ಅಂತ ನೋಡ್ಬೇಕಾ ನೀವೆಲ್ಲ? ಆದರೆ ಅಮ್ಮ. ಅಮ್ಮ ಏನು ಅಂತಾರೆ, ನೀನಾದರೂ ಹೇಳಬೇಕು ತಾನೆ. ನಾನು ನಿನ್ನ ಥರ ರೋಹಿತ್ ಅಣ್ಣನ ಥರ ಲೈಫಲ್ಲಿ ಏನಾದರೂ ಮಾಡೋದು ಬೇಡವಾ? ವೇಟ್ ವೇಟ್, ನಿನಗೆ ಲೈಫಲ್ಲಿ ಏನು ಮಾಡಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ? ದಿಸ್ ಇಸ್ ಜಸ್ಟ್ ಎ ಫಾರ್ಮಾಲಿಟಿ, ಅಮ್ಮನಿಗೋಸ್ಕರ ಅಷ್ಟೇ. ನಿಂಗೆ ಗೊತ್ತಲ್ಲ, ಈಗ ಏನಾರು ನೀನು ನೋ ಅಂತ ಹೇಳಿದ್ರೆ ಮನೇಲಿ ಎಂಥ ಸುನಾಮಿ ಆಗತ್ತೆ ಅಂತ. ನೋಡ್ರಚ್ಚು, ಈಗ ನಿನ್ನ ನೋಡಕ್ ಬರ್ತಿದಾರೆ ಅಷ್ಟೇ. ಒಂದ್ ವೇಳೆ ಒಪ್ಪಿಗೆ ಆದ್ರೂ ಬೇಕಾದಷ್ಟು ಟೈಮ್ ಇದೆ. ಜಸ್ಟ್ ಚಿಲ್, ಯೋಚನೆ ಮಾಡಬೇಡ, ಜಸ್ಟ್ ಗೋ ವಿತ್ ಇಟ್. ಅಟ್ ಲೀಸ್ಟ್ ಅಮ್ಮಂಗೋಸ್ಕರ ನೋಡು, ಸ್ಮೈಲ್ ಮಾಡು, ಸ್ಮೈಲ್ ಮಾಡೆ ಪುಟಿ. ಚಿಕ್ಕು ಚಿಕ್ಕು, ಅವ್ರು ಬಂದು ರಚುನು ಕರ್ಕೊಂಡ್ ಬಾ. ಏ ಹೋಗೆ, ಇವಳು ಬೇರೆ. ವೇ ವೇ, ನಾನು ನಿನ್ನ ಹತ್ರ ಎಲ್ಲ ಹೇಳಿ, ಚಿಕ್ಕು ಹತ್ರ ಬೇಗ ಕರ್ಕೊಂಡ್ ಬಾ. ಚಿಕ್ಕು, ಹುಡುಗ ಟೀ ಟೋಟ್ಲರ್, ಯಾವುದೇ ಅಭ್ಯಾಸ ಇಲ್ಲ. ಒಬ್ಬನೇ ಮಗ, ಎಲ್ಲ ಸೌಕರ್ಯ ಇದ್ದರೂ ಒಂಚೂರು ಆಡಂಬರ ಇಲ್ಲ. ಅವ್ರನ್ನ ನೋಡಿದಾಗಲೇ ಅನಿಸ್ತು ನಮ್ಮ ರಚನನ್ಗೆ ಹೇಳಿ ಮಾಡಿಸಿದ ಹುಡುಗ ಅಂತ. ಹುಡುಗಿ ಲಕ್ಷಣವಾಗಿದ್ದಾಳೆ, ನಮಗಂತೂ ತುಂಬ ಇಷ್ಟ ಆಯಿತು. ವಾವ್, ನೈಸ್. ಹಾಗಿದ್ರೆ ಮಾತುಕತೆ ಮುಂದುವರಿಸ್ಬೋದಲ್ವಾ? ಒಂದು ನಿಮಿಷ ತರ, ರಚನಾನೂ ಒಂದು ಮಾತು ಕೇಳ್ಬೋದಲ್ವಾ? ಅವಳನ್ನೇನು ಕೇಳೋದು, ಅವಳು ಇನ್ನೂ ಚಿಕ್ಕ ಹುಡುಗಿ, ಅವಳ ಲೈಫಲ್ಲಿ ಏನು ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮಗೂ ಹುಡುಗ ಓಕೆ. ಊರ್ಮಿಳಾ ಹೇಳ್ದಾಗೆ ಇಂಥ ಹುಡುಗ ಸಿಗೋದಕ್ಕೆ ವಿ ಆರ್ ಲಕ್ಕಿ. ಅಮ್ಮ, ನಾನು ಒಳಗಿರ್ತೀನಿ. ಒನ್ ಸೆಕೆಂಡ್, ಐ ವಿಲ್ ಜಸ್ಟ್ ಟೇಕ್ ಎ ಕಾಲ್. ಹಲೋ,
ಹೇಳುತ್ತೀನಾ ಕಮಲಿ, ಇಲ್ಲೇ ಎಲ್ಲೋ ಇರ್ಬೇಕು ಕಣೆ. ಕಮಲಿ, ಇದೇ ಮನೆಯ ನಿಂಗೆ ಅವತ್ ಪಾಠ ಕೆಲ್ಸಕ್ ನಾವ್ ಇಲ್ಲಿ ಅಲ್ವೇನೆ ಬಂದಿದ್ದು? ಅವತ್ತು ಕತ್ಲಕ್ ಸರಿಯಾಗ್ ಗೊತ್ತಾಗ್ಲಿಲ್ಲ. ಹೂ ಕಮಲಿ, ನಾವ್ ಇದೇ ಮನೆಗ್ ಬಂದಿದ್ದು. ಹೌದಾ? ಸರಿ ಬಾ ನೋಡ್ಮ. ಅಯ್ಯೋ ಡಾರ್ಲಿಂಗ್, ನಿನ್ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಹೇಳು? ಇವತ್ ರಾತ್ರಿ ನಾನು ಅದೇ ಜಾಗದಲ್ಲಿ ಸಿಗ್ತೀನಿ. ಈಗ್ಲಾ? ಇವಾಗ ನಾನು ದೇವಸ್ಥಾನದಲ್ಲಿದ್ದೆ. ಅದ್ಬಿಡು, ಇವಾಗ ನಾನು ಒಂದೇ ಒಂದು ಕಿಸ್ ಕೊಡು. ಅರೆ, ಕಿಸ್ ಕೊಡು ಅಂದರೆ ನಾಚ್ಕೋತಿದ್ದೀಯಲ್ಲ ಚಿನ್ನ. ನೀನೇನಾದರೂ ನನ್ನ ಎದುರಿಗೆ ಇದ್ದಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ದೇವಸ್ಥಾನ ಆದ್ರೇನಂತೆ? ನಾನೇನು ಅದೆಲ್ಲ ಕೇಳಿದ್ನಾ? ಡಾರ್ಲಿಂಗ್, ನಾನು 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ. ವಾವ್, ಈ ಸಿಟಿಲಿ ಇಂಥ ನಾಟಿ ಪೀಸ್ಗಳ. ಏ ನಿಂತ್ಕೊಳೆ. ಯಾವ ಊರು? ಬೆಂಗಳೂರಿಗೆ ಹೊಸಬ್ರಾ? ಅದ್ಯಾಕೋ ನಿಂಗೆ? ವಾವ್, ಬಿಸಿ ಬಿಸಿ ಮಾಲ್ಗಳನ್ಸುತ್ತೆ ನೋಡಕ್ಕೆ. ಹಳ್ಳಿ ಮಿಲ್ಕ್ ಪ್ರಾಡಕ್ಟ್ ಥರ ಇದೆಯಾ? ಸ್ವಲ್ಪ ಟೇಸ್ಟ್ ಮಾಡ್ಲ. ಥೂ, ನಾಚಿ ಕೆಟ್ಟವನೇ ಅಯೋಗ್ಯ ಅಂತಂದು ಮುಚ್ಕೊಂಡು ಹೋಗಲ್ಲ. ನೀನು ನೋಡಕ್ಕೆ ಚೆನ್ನಾಗೇ ಇದೆಯಾ? ಒಂದು ತಗೊಂಡ್ರೆ ಒಂದು ಫ್ರೀ. ಆ ಆಫರ್ ಇನ್ನೂ ವ್ಯಾಲಿಡ್ ಇದೆಯಾ? ನೀನು ನಡಿಲ್ಲ ನಡಿಲ್ಲ ಒಳಕ್ಕೆ. ಏಯ್ ಯಾರ ನೀನು? ಮುಂದಿನ ತಿಂಗಳಲ್ಲೇ ಮದುವೆ ಕೆಲಸ ಎಲ್ಲ ಶುರು ಮಾಡ್ಬೋದು. ಬಾರ್ಲ ಬಾರ್ಲ ಒಳಕ್ಕೆ ನಡಿಲ್ಲ. ಬಂದೆ ಇಲ್ಲಿಗೆ? ನಾನು ಹೋದ ಜಾಗಕ್ಕೆಲ್ಲ ಬಂದು ಅವಮಾನ ಮಾಡೋದೇ ನಿನ್ನ ಉದ್ದೇಶನಾ? ಮೇಡಮ್, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ಈ ಮನೆಗೆ ಯಾರ್ಯಾರು ಅವರೇನದು ನಮಗೆ ಗೊತ್ತಿಲ್ಲ. ಆದರೆ ಇವನು ಅವನಲ್ಲ, ಇವನು ಮನೆ ಆಚೆ ನಿಂತ್ಕೊಂಡು ಏನೇನು ಮಾಡ್ತಿದ್ದಾನ ನಿಮ್ಗೆ ಗೊತ್ತಾ? ನೋಡಕ್ಕೆ ಓದಿರಂಗವನೇ, ದುಡ್ಡು ಇರಂಗೈತೆ, ಆದರೆ ಇದೇನು ಪ್ರಯೋಜನ? ಜಸ್ಟ್ ಸ್ಟಾಪ್ ಇಟ್. ಮೊದಲು ಏನಾಯ್ತು ಅನ್ನೋದನ್ನ ಹೇಳು. ಹೇಳ ಹೇಳ್ತೀನಿ ಕೇಳಿ. ಇವನು ಅವನಲ್ಲ, ಇವನು ಸುಳ್ಳು, ಎಲ್ಲ ಸುಳ್ಳು. ಇವಳೆ ಅವಳು ರೋಡಲ್ಲಿ ಹೋಗೋಳು, ದುಡ್ಡುಗೋಸ್ಕರ ಡ್ರಾಮಾ ಮಾಡ್ತಿದ್ದಾಳೆ ಅಷ್ಟೇ. ಏಯ್, ಯಾರಿಗೋ ಹೇಳ್ತಿದ್ಯಾ ಸುಳ್ಳು ಅಂತ?